ಹಲೋ ಎಲ್ಲರಿಗೂ ಶುಭೋದಯ ಈಗ ನಾವು ಕೃಷ್ಣಮೂರ್ತಿ ಪದ್ಧತಿ ಪ್ರಕಾರ ಇವರಿಗೆ ಕೆಲಸ ಯಾವಾಗ ಸಿಗ್ತದೆ ಅಂತ ನೋಡೋಣ ಮೊತ್ತ ಮೊದಲಿಗೆ ಕುಂಡಲಿಯನ್ನು ಜಗನ್ನಾಥ ಹೋರದಲ್ಲಿ ಹಾಕಿ ಜಗನ್ನಾಥ ಹೋರದಲ್ಲಿ ಇಲ್ಲಿ ಕೆ ಪಿ ಅಂತ ಬರ್ತಿದೆ ನೋಡಿ ಅಲ್ಲಿ ಕ್ಲಿಕ್ ಮಾಡಿದರೆ ಕೆ ಪಿ ಸಿಸ್ಟಮಿನ ಕೋಆರ್ಡಿನೇಟ್ಸ್ ಬರ್ತದೆ ಇಲ್ಲ ಅಂದರೆ ಕೆ ಪಿ ನ್ಯೂ ಆಸ್ಟ್ರೋ ಕೂಡ ನೀವು ಡೌನ್ಲೋಡ್ ಮಾಡ್ಬೋದು ಇಟ್ ಈಸ್ ಫ್ರೀ ಅರೌಂಡ್ ಒನ್ ಎಮ್ ಬಿ ಇರ್ಬೋದು ಆಯಿತಾ ಅದರಲ್ಲಿ ನೀವು ಕುಂಡಲಿಯನ್ನು ಹಾಕ್ಬೋದು ಕುಂಡಲಿಯನ್ನು ಹಾಕಿದಾಗ ನಿಮಗೆ ನೋಡಿ ಡಿಟೇಲ್ಸ್ ಆಫ್ ಕಸ್ಪ್ಸ್ ಆ್ಯಂಡ್ ಪ್ಲ್ಯಾನೆಟ್ಸ್ ಬರ್ತದೆ ಕಸ್ಪ್ ಅಂದರೆ ಗೊತ್ತಲ್ಲ ಕಸ್ಪ್ ಅಂದರೆ ಭಾವಚರಿತ ಚಾರ್ಟ್ ಓಕೆ ನಾವೀಗ ಜಗನ್ನಾಥ ಹೋರಾದಲ್ಲಿ ತೆಗೆದುಕೊಂಡಲ್ಲಿ ನೋಡಿ ಇದು ಈಗ ಜಗನ್ನಾಥ ಹೊರ ಓಪನ್ ಆಯಿತು ಆ ಜಗನ್ನಾಥ ಹೋರಾದಲ್ಲಿ ನೋಡಿ ಇದೀಗ ಭಾವಚಲಿತ ಚಾರ್ಟ್ ಇಲ್ಲಿದೆ ನೋಡಿ ಭಾವಚರಿತ ಚಾರ್ಟ್ ಇದು ರಾಶಿ ಚಾರ್ಟ್ ಇರೋದು ಡಿ ಒನ್ ರಾಶಿಚಕ್ರ ಓಕೆ ಇಲ್ಲಿರೋದು ರಾಶಿ ರಾಶಿಚಕ್ರದಲ್ಲಿ ಬುಧ ತುಲಾಕ್ಕೆ ಹೋಗಿರುವನು ನಲವತ್ತೇಳು ನಿಮಿಷ ಆದ್ದರಿಂದ ನೀವು ನೋಡಿದರೆ ಫಾರ್ಟಿ ಸೆವೆನ್ ಮಿನಿಟ್ಸ್ ಬುಧ ನೋಡಿ ಫಿಫ್ಟಿ ಟು ಫಿಫ್ಟಿ ಟು ಮಿನಿಟ್ಸ್ ಓಕೆ ಇಲ್ಲಿ ಭಾವಚರಿತ್ರದಲ್ಲಿ ಬುಧ ಕನ್ಯಾಗೆ ಹೋಗಿದ್ದಾನೆ ಹುಚ್ಚನಾಗಿದ್ದಾನೆ ಆದರೆ ಕೃಷ್ಣಮೂರ್ತಿ ಪದ್ಧತಿಯಲ್ಲಿ ಹುಚ್ಚ ನೀಚ ಯಾವುದು ಕೇಳಬೇಡಿ ಆಯಿತಾ ಇಲ್ಲಿ ಬೇರೆ ಯಾವುದೂ ಬದಲಾವಣೆ ಇಲ್ಲ ಈಗ ನೀವು ಇಲ್ಲೇ ನೋಡಿಕೊಂಡೇ ಕೋಆರ್ಡಿನೇಟ್ಸ್ ಹಾಕ್ಬೋದು ಆಯಿತಾ ಇದನ್ನು ನೋಡಿಕೊಂಡೇ ನೀವು ಕೋಆರ್ಡಿನೇಟ್ಸ್ ಹಾಕ್ಬೋದು ಹಾಗೆ ಕೇತು ಇರುವುದು ಎಷ್ಟನೇ ಮನೆ ಎರಡನೇ ಮನೆ ಯಾರ ಮನೆಯಲ್ಲಿ ಚಂದ್ರನ ಮನೆ ಚಂದ್ರನಿಗೆ ಎಷ್ಟು ಎರಡು ಮತ್ತು ಹನ್ನೊಂದು ಹನ್ನೆರಡಿದೆ ಇಲ್ಲಿ ಎರಡು ಮತ್ತು ಹನ್ನೆರಡು ಆದರೆ ನೋಡಿ ಇದು ಇದಕ್ಕೆ ನಿಮಗೆ ಡಿಫ್ರೆನ್ಸ್ ಯಾಕೆ ಹೇಳ್ತಾ ಇದ್ದೇನೆಂದರೆ ಇಲ್ಲಿ ಡಿಗ್ರಿ ವಾಯ್ಸ್ ನೋಡಿದಲ್ಲಿ ಬೇಸಿಕ್ಸಲ್ಲಿ ಡಿಗ್ರಿ ವೈಸ್ ಎಷ್ಟಿದೆ ಚಂದ್ರ ಹದಿನಾರು ಡಿಗ್ರಿ ಹದಿನಾಲ್ಕು ನಿಮಿಷ ಇದೆ ಆ್ಯಕ್ಚುಲಿ ಒಂಬತ್ತು ನಿಮಿಷ ಬರ್ತದೆ ಇಲ್ಲಿ ಏನೋ ಹದಿನಾಲ್ಕು ನಿಮಿಷ ತೋರಿಸಿದ್ದಾರೆ ಅದು ಐನಾಂಶ ಯಾವುದು ನೋಡಬೇಕು ನಾನು ತರ್ಡಿ ಒನ್ ಮೀಟು ಅದು ಭಯಂಕರ ಇದು ಕೃಷ್ಣಮೂರ್ತಿ ಐನಾಂಶವನ್ನು ತೆಗೆದುಕೊಂಡಿದ್ದೇನೆ ಆದ್ದರಿಂದ ಓಕೆ ಕೃಷ್ಣಮೂರ್ತಿ ಆಯನಾಂಶದಲ್ಲಿ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಬರ್ತದೆ ಟ್ರೂ ಲಹರಿಯಲ್ಲಿ ಸ್ವಲ್ಪ ಕಡಿಮೆ ಬರ್ತದೆ ಓಕೆ ಇರಲಿ ಕೃಷ್ಣಮೂರ್ತಿ ಪದ್ಧತಿಯನ್ನು ಲೆಟ್ ಇಟ್ ಬಿ ಕೃಷ್ಣಮೂರ್ತಿ ಅಯನಾಂಶವೂ ಇರಲಿ ಓಕೆ ಹದಿನಾರು ಡಿಗ್ರಿ ಹದಿನಾಲ್ಕು ನಿಮಿಷ ಓಕೆ ಇಲ್ಲಿ ನಾನೀಗ ಪುಷ್ಕರಾಂಶ ಹಾಕಿದರೆ ಮೂನ್ ಪುಷ್ಕರಾಂಶದಲ್ಲಿದೆ ಲಗ್ನ ಪುಷ್ಕರಾಂಶದಲ್ಲಿ ಶುಕ್ರ ಕೂಡ ಅಂಶದಲ್ಲಿದೆ ಅದೆಲ್ಲ ನಾವು ಬ್ಯಾಡ ಈಗ ಟ್ರೆಡಿಷನಲ್ ಪದ್ಧತಿಯಲ್ಲಿ ಅದು ಯಾವುದು ಅಗತ್ಯ ಇಲ್ಲ ಆಯಿತಾ ಲಗ್ನ ಹದಿನಾರು ಡಿಗ್ರಿ ಇದೆ ಹದಿನಾರು ಡಿಗ್ರಿಯಿಂದ ಹದಿನಾರು ಡಿಗ್ರಿ ಹದಿನಾರು ಡಿಗ್ರಿ ಮಿಥುನದಿಂದ ಹದಿನಾರು ಡಿಗ್ರಿ ಕನ್ಯಾ ಅಲ್ಲ ಕರ್ಕ ತನುಭಾವ ಮೊದಲನೇ ಕಸ್ಪ್ ಓಕೆ ಹಾಗೆ ಹೋಗ್ತಾ 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 ಹೋಗ ಲಾಸ್ಟಲ್ಲಿ ಏನು ಮಾಡ್ಬೋದು ಗುರುವನ್ನು ತೆಗೆದುಕೊಂಡಾಗ ಇಲ್ಲಿ ನೋಡಿ ಮೀನ ಹದಿನಾರು ಡಿಗ್ರಿ ನಲವತ್ತು ನಿಮಿಷ ಮೀನದಿಂದ ಹದಿನಾರು ಡಿಗ್ರಿ ನಲವತ್ತು ನಿಮಿಷ ಏರಿಸ್ ಎಷ್ಟು ಆವಾಗ ಎಲ್ಲಿ ಬಂತೋ ಹತ್ತನೇ ಭಾವ ಹದಿನಾರು ಡಿಗ್ರಿ ಏರಿಸ್ ಹದಿನಾರು ಡಿಗ್ರಿ ನಲವತ್ತು ನಿಮಿಷ ಮೂವತ್ತ್ನಾಲ್ಕು ಪಾಯಿಂಟ್ ಜೀರೋ ಟು ಸೆಕೆಂಡಿಂದ ಅಷ್ಟೇ ಡಿಗ್ರಿ ಹದಿನಾರು ಡಿಗ್ರಿ ನಲವತ್ತು ನಿಮಿಷ ಮೂವತ್ತ್ನಾಲ್ಕು ಸೆಕ್ ಪಾಯಿಂಟ್ ಝೀರೋ ಟು ಸೆಕೆಂಡ್ಸ್ ವೃಷಭದಲ್ಲಿ ಹನ್ನೊಂದನೇ ಭಾವ ಸೊ ಹನ್ನೊಂದನೇ ಭಾವ ಎಷ್ಟು ಡಿಗ್ರಿ ಡಿಗ್ರಿವಂಥೇಳಿ ಹದಿನಾರು ಡಿಗ್ರಿ ನಲವತ್ತು ನಿಮಿಷ ಮೂವತ್ತ್ನಾಲ್ಕು ಪಾಯಿಂಟ್ ಝೀರೋ ಟು ಸೆಕೆಂಡ್ಸ್ ಹಲವಾರು ವಿಧಗಳಿದೆ ಅಮ್ ಈಗ ನೀವು ಇದನ್ನು ಅಂಶ ರೂಲರ್ಸ್ ಅಂತ ಜಗನ್ನಾಥ್ ಹೊರದಲ್ಲಿ ಇಲ್ಲಿ ಹೌಸಸ್ ಅಂತೇಳಿ ಹಾಕಿದರೆ ಒಂದು ಡಿಗ್ರಿ ನಲವತ್ತು ನಿಮಿಷ ತಗೊಂಡ ಯಾತಕ್ಕಂದರೆ ಹದಿನಾರು ಡಿಗ್ರಿಯಲ್ಲಿ ಹದಿನೈದು ಡಿಗ್ರಿ ಮೈನಸ್ ಮಾಡಿದೆ ಹದಿನೈದು ಡಿಗ್ರಿ ಆ್ಯಡ್ ಮಾಡಿದ ಹಾಗೆ ಆಯಿತಾ ಹದಿನೈದು ಡಿಗ್ರಿ ಆ್ಯಡ್ ಮಾಡಿದ್ರೆ ಇವರದ್ದು ಈ ಪದ್ಧತಿ ಯಾವುದೋ ಜಗನ್ನಾಥ ಪಿ ವಿ ಆರ್ ನರಸಿಂಹರಾವ್ ಪ್ರಕಾರ ಓಕೆ ನಾವು ಕೃಷ್ಣಮೂರ್ತಿ ಪ್ರಕಾರ ಹೋದಲ್ಲಿ ಅವರು ತೆಗೆದುಕೊಂಡದ್ದು ಏನಂದರೆ ಹದಿನಾರು ಡಿಗ್ರಿ ನಲವತ್ತು ನಿಮಿಷ ಮೂವತ್ತ್ನಾಲ್ಕು ಪಾಯಿಂಟ್ ಜೀರೋ ಟು ಸೆಕೆಂಡಿಂದ ಮತ್ತೆ ಹದಿನಾರು ಡಿಗ್ರಿ ನಲವತ್ತು ನಿಮಿಷ ಮೂವತ್ತ್ನಾಲ್ಕು ಸೆಕೆಂಡ್ವರೆಗೆ ಚಂದ್ರ ಎಷ್ಟು ಡಿಗ್ರಿ ಚಂದ್ರ ಹದಿನಾರು ಡಿಗ್ರಿ ಹದಿನಾಲ್ಕು ನಿಮಿಷ ಒಳಗೆ ಇದ್ದಾನೆ ಇದನ್ನೆಲ್ಲ ನಿಮಗೆ ಬೈ ಎಕ್ಸ್ಪೀರಿಯನ್ಸ್ ನಿಮ್ಮ ಬಾಯಪಟ ಬಂದ್ಬಿಡುತ್ತೆ ಹದಿನಾಲ್ಕು ಡಿಗ್ರಿ ಹದಿನಾಲ್ಕು ನಿಮಿಷ ಹದಿನೈದು ಪಾಯಿಂಟ್ ಐವತ್ತು ಸೆಕೆಂಡು ಅಂದರೆ ಚಂದ್ರ ಹನ್ನೆರಡನೇ ಮನೆಯಲ್ಲಿ ಭಾವದಲ್ಲಿ ಇರುವುದಿಲ್ಲ ಹನ್ನೆರಡನೇ ಅಲ್ಲ ಹನ್ನೆರಡನೇ ಭಾವದಲ್ಲಿ ಇರುವುದಿಲ್ಲ ಅವನಿರೋದು ಹನ್ನೊಂದನೇ ಭಾವ ಸೊ ಆವಾಗ ಕೇತುವಿನ ಕೋಆರ್ಡಿನೇಷನ್ ಏನಾಯ್ತು ಹೇಳಿ ಟು ಆಮೇಲೆ ಲೆವೆನ್ ಅಷ್ಟೆ ಗುರುವಿನ ಕೋಆರ್ಡಿನೇಷನ್ ಏನಾಯ್ತು ಹೇಳಿ ಲಗ್ನದಿಂದ ಏಳು ಹತ್ತು ಹನ್ನೊಂದು ಗುರು ಯಾರ ನಕ್ಷತ್ರದಲ್ಲಿದ್ದಾನೆ ಕೇತುವಿನ ನಕ್ಷತ್ರದಲ್ಲಿದ್ದಾನೆ ಗುರು ಭರಣಿ ಶುಕ್ರ ನಕ್ಷತ್ರದಲ್ಲಿದ್ದಾನೆ ಶುಕ್ರನ ಕೋಆರ್ಡಿನೇಷನ್ ಏನಾಯಿತು ಐದು ಹನ್ನೆರಡು ಆವಾಗ ಗುರುವಿಗೆ ಐದು ಹನ್ನೆರಡು ಆ್ಯಡ್ ಮಾಡಬೇಕು ನೀವು ಅಂದರೆ ಏನಾಯಿತು ಏಳು ಐದು ಏಳು ಹತ್ತು ಹನ್ನೊಂದು ಹನ್ನೆರಡು ಆಯಿತಾ ಅದನ್ನೇ ನಾನು ಇಲ್ಲಿ ಹಾಕಿದ್ದೇನೆ ನೋಡಿ ಅದನ್ನೇ ಇಲ್ಲಿ ನಾನು ಕಸ್ಪು ಇದು ಮಾಡುವಾಗ ಎಲ್ಲೋಡಿ ಗುರುವಿಂದು ಐದು ಏಳು ಹತ್ತು ಹನ್ನೊಂದು ಮತ್ತು ಹನ್ನೆರಡು ಈ ಏಳು ಹತ್ತು ಹನ್ನೊಂದು ಗುರುವಿನದ್ದು ಐದು ಹನ್ನೆರಡು ಶುಕ್ರನದ್ದು ಆದರೆ ಶುಕ್ರನ ಕೋಆರ್ಡಿನೇಟ್ಸಲ್ಲಿ ಎಂಟು ಒಂದು ಆ್ಯಡ್ ಆಗಿದೆ ಅದು ಯಾತಕ್ಕೆ ಅಂದರೆ ಶುಕ್ರ ಯಾವ ನಕ್ಷತ್ರದಲ್ಲಿದ್ದಾನೆ ಸ್ವಾತಿ ನಕ್ಷತ್ರದಲ್ಲಿದ್ದಾನೆ ರಾಹು ರಾಹು ಎಲ್ಲಿದ್ದಾನೆ ನೋಡಿ ಎಂಟನೇ ಭಾವದಲ್ಲಿದ್ದಾನೆ ಆ ಎಂಟನೇ ಭಾವ ಇಲ್ಲಿ ಆ್ಯಡ್ ಮಾಡಿದ್ದೇನೆ ಅಷ್ಟೇ ವೆರಿ ಸಿಂಪಲ್ ಈಗ ಸನ್ ಸನ್ ನೀವೇ ಹೇಳಿ ಈಗ ಸನ್ನಿಗೆ ಮೂರು ಮತ್ತು ನಾಲ್ಕು ಸನ್ ಯಾವ ನಕ್ಷತ್ರದಲ್ಲಿದ್ದಾನೆ ಅದನ್ನು ನೋಡಬೇಕಾದ್ರೆ ನಾವಿಲ್ಲಿ ಈ ಪ್ಲ್ಯಾನೆಟ್ರಿ ಪೊಸಿಷನ್ಗೆ ಹೋಗ್ಬೇಕು ನೋಡಿ ಸನ್ ಬುಧ ಚಂದ್ರ ನಕ್ಷತ್ರದಲ್ಲಿದ್ದಾನೆ ನೋಡಿ ಬುಧ ಚಂದ್ರ ಚಂದ್ರ ಇದು ಬುಧಾ ಚಂದ್ರ ಶುಕ್ರ ರಾಹು ಶುಕ್ರ ಇಸ್ ಸಬ್ ಲಾರ್ಡ್ ರಾಹು ಇಸ್ ಸಬ್ ಸಬ್ ಲಾಡ್ ಓಕೆ ನಮಗೆ ಬೇಕಾಗದು ಬುಧಾ ಚಂದ್ರ ಚಂದ್ರ ನಕ್ಷತ್ರದಲ್ಲಿದ್ದಾನೆ ಚಂದ್ರ ಎರಡು ಹನ್ನೊಂದು ಸೊ ಆದ್ದರಿಂದ ಸೂರ್ಯನಿಗೆ ನೀವು ಏನು ಮಾಡಬೇಕು ನೋಡಿ ಸೂರ್ಯ ಮೂರು ಅವನು ಮನೆ ಓನ್ ಹೌಸ್ ಆಮೇಲೆ ಎರಡು ಇರೋದು ನಾಲ್ಕು ಹೌದಾ ಸೂರ್ಯ ಇರೋದು ನಾಲ್ಕು ನೋಡಿ ಅದನ್ನು ನಾನು ರೆಡ್ ಹಾಕ್ತೇನೆ ರೆಡ್ ಪ್ಲಸ್ ಎಲ್ಲೋ ಮೂರು ನಾಲ್ಕು ಮೂರನೇ ಮನೆ ಸೂರ್ಯನ ಮನೆ ಇರುವುದು ನಾಲ್ಕನೇ ಭಾವದಲ್ಲಿ ಎರಡು ಮತ್ತು ಹನ್ನೊಂದು ಚಂದ್ರನದ್ದು ತೆಗೆದುಕೊಂಡೆ ನಿಮಗೆ ಅರ್ಥ ಆಯಿತಾ ಕುಜ ಕುಜನದ್ದು ಈಗ ಕುಜನದ್ದು ಹೇಳಿ ಕುಜ ಇರುವುದು ಎಲ್ಲಿ ನೋಡಿ ಲಗ್ನದಿಂದ ಆರನೇ ಭಾವದಲ್ಲಿ ಕುಜ ಇದ್ದಾನೆ ಹೌದಾ ಅಲ್ವೋ ನೋಡಿ ಕುಜನದು ಟೂ ಫಾರ್ಟಿ ತ್ರೀ ನೋಡಿ ಎಂಡ್ ಏಳನೇ ಭಾವ ಶುರುವಾಗಿದೆ ಟೂ ಫಿಫ್ಟಿ ಸಿಕ್ಸ್ ಡಿಗ್ರಿಗೆ ಸೊ ಕೃಷ್ಣಮೂರ್ತಿಯಲ್ಲಿ ನಿಮಗೆ ಕರೆಕ್ಟು ಗೊತ್ತಾಗ್ತದೆ ಭಾವ ಎಲ್ಲಿ ಜಾರಿ ಹೋಗಿದೆ ಅಂಥೇಳಿ ಸೊ ಟೂ ಫಾರ್ಟಿ ತ್ರೀ ಡಿಗ್ರಿ ಫಾರ್ಟಿ ಫೈವ್ ಮಿನಿಟ್ಸ್ ಟ್ವೆಂಟಿ ಟು ಸೆಕೆಂಡ್ಸ್ ಅನ್ನೋದು ನಿಮಗೆ ಆರನೇ ಭಾವಕ್ಕೆ ಬರೋದರಿಂದ ಯಾಕಂದರೆ ಆರನೇ ಭಾವ ಟೂ ಟ್ವೆಂಟಿ ಸೆವೆನಿಂದ ಶುರುವಾಗ್ತದೆ ಟೂ ಟ್ವೆಂಟಿ ಸೆವೆನ್ ಡಿಗ್ರಿ ಜೀರೋ ಒನ್ ನಿಮಿಷದಿಂದ ಆರನೇ ಭಾವ ಶುರುವಾಗ್ತದೆ ಅರ್ಥ ಆಯ್ತಾ ಸೊ ಆದ್ದರಿಂದ ಇವನು ಹನ್ನೊಂದನೇ ಮನೆ ಅಧಿಪತಿ ಕೂಡ ಸೊ ಆದರೆ ನೀವು ಹಾಕು ಕುಜನಿಗೆ ಹಾಕಬೇಕಾದ್ದು ಆರು ಹನ್ನೊಂದು ಏಳು ಹಾಕಬೇಡಿ ಆರು ಹನ್ನೊಂದು ಸೊ ಆದ್ದರಿಂದ ನಾನು ನಿಮಗೆ ಕುಜನದ್ದು ಕೋಆರ್ಡಿನೇಟ್ಸು ಗೊತ್ತಾಯ್ತು ಅಲ್ಲಗೆ ಇಲ್ಲಿ ಮಾರ್ಸ್ ನೋಡಿ ಆರು ಹನ್ನೊಂದು ಅವಂದೇ ಈ ಎರಡು ಯಾಕೆ ಹೇಳಿ ಕುಜ ಇರುವ ನಕ್ಷತ್ರ ಯಾವುದು ನನಗೆ ಗೊತ್ತಿಲ್ಲ ಕುಜ ಇರೋದು ಯಾವುದು ನೀವು ಸಾಮಾನ್ಯ ಮನುಷ್ಯರಿಗೆ ಗೊತ್ತಾಗ್ತದೆ ಎಲ್ಲಿದ್ದಾನೆ ಟೂ ಫಾರ್ಟಿ ತ್ರೀ ಡಿಗ್ರಿಯಲ್ಲಿದ್ದಾನೆ ಯಾವ ನಕ್ಷತ್ರದಲ್ಲಿದ್ದಾನೆ ನಾವು ಅಷ್ಟು ಈ ಬುದ್ಧಿವಂತರಲ್ಲ ಸೊ ಕುಜ ಇರೋದು ಕೇತುವಿನ ನಕ್ಷತ್ರದಲ್ಲಿ ನಕ್ಷತ್ರದಲ್ಲಿ ನಕ್ಷತ್ರದಲ್ಲಿದ್ದಾನೆ ಆದ್ದರಿಂದ ಕೇತುವಿನ ಕೋಆರ್ಡಿನೇಟ್ಸಲ್ಲಿ ಯಾವ ತೊಗೊಳ್ಳಿ ಕೇತುವಿನ ಕೋಆರ್ಡಿನೇಟ್ಸಲ್ಲಿ ಟೂ ತೊಗೊಳ್ಳಿ ಅಷ್ಟೇ ಓನ್ಲಿ ಯಾಕಂದರೆ ಅವನ ಪೊಸಿಷನ್ ಮಾತ್ರ ತೊಗೊಳ್ಳೋದು ಅವ ಯಾವ ನಕ್ಷತ್ರದಲ್ಲಿದ್ದ ಆ ಕೋಆರ್ಡಿನೇಟ್ಸ್ ಬೇಡ ಅವ ಇರುವುದು ಎರಡು ಎರಡನೇ ಭಾವದಲ್ಲಿ ಸೊ ನೀವು ಇವನಿಗೆ ಮಂಗಲಿಗೆ ಎರಡು ಆರು ಹನ್ನೊಂದು ಆರು ಹನ್ನೊಂದು ಇವನು ಕುಜ ರಾವ್ ಕೂಡ ಹಾಗೆ ಎಂಟನೇ ಭಾವದಲ್ಲಿ ಅವ ಇದ್ದ ಅದು ನಕ್ಷತ್ರ ಧನಿಷ್ಠ ನಕ್ಷತ್ರಗಳಿಂದ ಕೂಜನದ್ದು ಆರು ಹನ್ನೊಂದು ತೊಗೊಳ್ಳಿ ಅಷ್ಟೇ ಆರು ಹಣ್ಣನ್ನು ನೋಡಿ ತೊಗೊಳ್ಳಿದ್ದೇನೆ ನಾನು ಕೂಜನದ್ದು ಆರು ಹಣ್ಣನ್ನು ತೊಗೊಂಡಿದ್ದೇನೆ ಸುಲಭ ಅರ್ಥ ಆಯ್ತಾ ಈ ಕೋಆರ್ಡಿನೇಟ್ಸ್ ಹಾಕಿದಾಗ ಅದೇ ರೀತಿ ಕಸ್ಪನ್ನು ನೀವು ನೋಡಬೇಕಾಗುತ್ತೆ ಕಸ್ಪನ್ನು ನೋಡಿ ಕಸ್ಪ ಎಲ್ಲಿದೆ ನೋಡಿ ಆ ಕಸ್ಪು ಇಲ್ಲಿದೆ ನೋಡಿ ಕಸ್ಪ್ ಎಸ್ ದಿಸ್ ಆರ್ ಕಸ್ಪ್ ಈಗ ನನಗೆ ಇಂಪಾರ್ಟೆಂಟ್ ಮದುವೆಗೆ ಮದುವೆ ಅಥವಾ ವೃತ್ತಿಗೆ ಯಾವ್ದು ಬೇಕಾದ್ರೂ ತೊಗೊಳ್ಬೇಕು ಟೂ ಸೆವೆನ್ ಇಲೆವೆನ್ ಸೆವೆಂತ್ ಕಸ್ಪ್ ಟೂ ಸೆಕೆಂಡ್ ಕಸ್ಪ್ ಲೆವೆಂತ್ ಇಷ್ಟು ನನಗೆ ಆಕ್ಟಿವೇಟ್ ಆಗಬೇಕು ಸೊ ಸೆಕೆಂಡ್ ಕಸ್ಪ್ ಅಂದರೆ ಸಂಸಾರ ಅದಕ್ಕೆ ಶನಿ ಸ್ಟಾರ್ ಲಾರ್ಡ್ ಆಗ್ತಾನೆ ಮಂಗಲ್ ಸಬ್ಲಾರ್ಡ್ ಆಗ್ತಾನೆ ಸೆವೆಂತ್ ಕಸ್ಪ್ಗೆ ಶುಕ್ರ ಕಳತ್ರಕಾರಕನೇ ಸ್ಟಾರ್ ಲಾರ್ಡ್ ಚಂದ್ರ ಸಬ್ ಲಾರ್ಡ್ ಅದೇ ಹನ್ನೊಂದು ಮನೆ ಮದುವೆ ಆದಮೇಲೆ ಗೇನ್ ಏನಾಗ್ತದೆ ಅನ್ನೋದಕ್ಕೆ ಸ ಸ್ಟಾರ್ ಲಾರ್ಡ್ ಶುಕ್ರ ಸಬ್ ಲಾರ್ಡ್ ಯಾರು ಸಬ್ ಲಾರ್ಡ್ ಶುಕ್ರ ಮತ್ತೆ ಶುಕ್ರ ಓಕೆ ಸೊ ಈಗ ನಿಮಗೆ ಅದು ಎರಡು ನೋಡಿ ಇದು ಹಾಕಿ ಫೋರ್ ಸಿಕ್ಸ್ ಏಯ್ಟ್ ಲೆವೆನ್ ಟೂ ಸಿಕ್ಸ್ ಲೆವೆನ್ ಟೂ ಆ್ಯಂಡ್ ಲೆವೆನ್ ನಾವು ಬೇಕೇ ಬೇಕು ಸೆವೆನ್ ಒಂದು ಬೇಕಾಗಿದೆ ಆಯಿತಾ ಟೂ ಲೆವೆನ್ ಇಲ್ಲಿ ಅಗೇನ್ ಫೈವ್ ಏಟ್ ಟ್ವೆಲ್ ಫೈವ್ ಏಯ್ಟ್ ಟ್ವೆಲ್ ಆದರೆ ಅವನ ಕಳತ್ರಕಾರಕ

ವೆದರ್ ಇಟ್ ಈಸ್ ಫೀಸಿಬಲ್ ಆರ್ ನಾಟ್ ಅನ್ನೋದಕ್ಕೆ ನೀವು ಏನು ಮಾಡಬೇಕಾಗತ್ತೆ ಅದನ್ನು ಕೂಡ ನೀವು ಕೋಆರ್ಡಿನೇಟ್ಸ್ ಮುಖಾಂತರ ನೋಡಬೇಕಾಗತ್ತೆ ದಶಾ ಸಿಸ್ಟಮಲ್ಲಿ ಯಾವುದು ಇದೆಯಲ್ಲ ಅಲ್ಲಿ ಓಕೆ ಹನ್ನೊಂದು ಇದು ಆರು ಮತ್ತು ಹನ್ನೊಂದು ಈಗ ಸರ್ವೀಸಸ್ಸಿಗೆ ನೋಡಿ ಸರ್ವೀಸಸ್ಸಿಗೆ ಆರು ಎಂಟು ಹನ್ನೊಂದು ಯಾವುದು ದಶಾ ಸಿಸ್ಟಮಿಗೆ ಹೋಗಿ ದಶಾ ಸಿಸ್ಟಮಲ್ಲಿ ನೀವು ಆವಾಗ ಯಾವ ದಶ ನಡೀತಾ ಇದೆ ಅಂಥೇಳಿ ನೋಡ್ಕೊಳ್ಳಿ ಆವಾಗ ನಡೀತಾ ಇರೋದು ರಾಹು ರಾಹು ಇದ್ದರೂ ಇರ್ಬೋದು ಓಕೆ ನೋಡಿ ಇದು ರಾಹು ಮರ್ಕ್ಯೂರಿ ಜುಪಿಟರ್ ರಾಹು ರಾಹು ಮರ್ಕ್ಯೂರಿ ಜುಪಿಟರ್ ಮರ್ಕ್ಯೂರಿ ಓಕೆ ಅದು ನೀವು ಕೃಷ್ಣಮೂರ್ತಿ ಪದ್ಧತಿಯಲ್ಲಿ ಸಾರಿ ಮೊಬೈಲಲ್ಲಿ ಆಸ್ಟ್ರೋ ಸೇಜ್ ಕೂಡ ಇದು ಬರ್ತದೆ ಓಕೆ ಸೊ ಇಲ್ಲಿ ನೀವು ನೋಡಿದ್ದೀರಲ್ಲ ಈ ಆಸ್ಟ್ರೋ ಸೇಜ್ ಅಂತೇಳಿ ಬರ್ತದೆ ಆಯಿತಾ ಆಸ್ಟ್ರೋ ಸೇಜನ್ನು ಒತ್ತಿ ಹಿಡಿರಿ ಇಲ್ಲಿ ಆವಾಗ ನಿಮಗೆ ನೋಡಿ ನೋಡಿ ಇಲ್ಲಿ ಕೆ ಪಿ ಸಿಸ್ಟಮ್ ಅಂತ ಬರ್ತದೆ ಇಲ್ಲಿ ಓಕೆ ಸೊ ಇಲ್ಲಿ ಹಿಂಗೆ ಸೈಡಲ್ಲಿ ಓದ್ತಿದರೆ ಕೆ ಪಿ ಸಿಸ್ಟಮ್ ಅಂತ ಬರ್ತದೆ ಆ ಕೆ ಪಿ ಸಿಸ್ಟಮ್ ಓದ್ತಿದರೆ ನಿಮಗೆ ನೋಡಿ ಕೆ ಪಿ ಈ ಪೊಸಿಷನ್ ಎಲ್ಲ ಬರ್ಬಿಡುತ್ತೆ ಸೊ ಅದರಿಂದ ಅಲ್ಲಿ ಹೆಚ್ಚು ಹೆಚ್ಚು ಸ್ವಲ್ಪ ಇದಾಗೋದಿಲ್ಲ ಕೋರ್ಡಿನೇಟ್ಸ್ ಬೇಕಿದ್ದರೆ ನೀವು ಕೋಆರ್ಡಿನೇಟ್ಸಿಗೆ ಹೋಗಿ ಎಲ್ಲ ನೋಡಿ ಎಲ್ಲ ಕೋಆರ್ಡಿನೇಟ್ಸ್ ನೋಡಿ ಎಲ್ಲ ಕೋಆರ್ಡಿನೇಟ್ಸ್ ಕೂಡ ನಾನು ಹಾಕಿದ್ದೇ ಇದೆ ನಾನು ಮೊದಲು ಹಾಕಿದೆ ಆಮೇಲೆ ಇಲ್ಲಿ ನೋಡಿದೆ ಅಂದರೆ ನಿಮಗೆ ಫಂಡಾಸ್ ಕ್ಲಿಯರ್ ಇದ್ದರೆ ಯಾವ ರೀತಿಯ ಮುಜುಗರು ಆಗುವುದಿಲ್ಲ ಆಯಿತಾ ಇದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು ಇದು ಯಾರ ಜಾತಕ ನಿಮಗೆ ಅಗತ್ಯ ಇಲ್ಲ ಈಗ ಒಬಾಮ ಜಾತಕ ಹಾಕಿ ನೋಡಿ ಅಲ್ಲಿ ಅವನಿಗೆ ಬರ್ತ್ ಬರ್ತ್ ಟೈಮ್ ಕರೆಕ್ಷನ್ ಬೇಕಾಗತ್ತೆ ಅವ ಟೂ ತೌಸಂಡ್ ನೈನಲ್ಲಿ ಅವನಿಗೆ ಇದು ಸಿಕ್ಕಿದೆ ಯಾವುದು ಪ್ರೆಸಿಡೆಂಟ್ಶಿಪ್ ಸಿಕ್ತು ನೀವು ನೋಡೋ ಹೋದರೆ ನೋಡಕ್ಕೆ ನೋಡಕ್ಕೆ ಹೋದರೆ ಅಲ್ಲಿ ಸ್ವಲ್ಪ ಕಸಿ ಬಿಸಿ ಆಗ್ತೈತೆ ಸಪೋಸ್ ಇಫ್ ಇಟ್ ಇಫ್ ಯು ಪ್ರಿಡಿಕ್ಟ್ ಅಬೌಟ್ ಟೆನ್ ಇಯರ್ಸ್ ಬ್ಯಾಕ್ ವೆದರ್ ಯು ಕ್ಯಾನ್ ಪ್ರಿಡಿಕ್ಟ್ ಹಿ ವಿಲ್ ಬಿಕಮ್ ಅ ಪ್ರೆಸಿಡೆಂಟ್ ಆವಾಗ ಅದು ನಿಮಗೆ ತೊಂದರೆ ಬರಬಹುದು ಅಂದರೆ ಅನ್ಲೆಸ್ ಅಂಟೆ ಯು ಆರ್ ವೆರಿ ಪ್ರೆಟ್ಟಿ ಶ್ಯೂರ್ ಅರ್ಥ ಆಯ್ತಾ ನೀವು ಭಾಳ ಪಕ್ಕಾ ಇರಬೇಕು ಇಲ್ಲಿ ನೋಡಿ ರಾಹು ಮರ್ಕ್ಯೂರಿ ಜುಪಿಟರ್ ರಾಹು ನೋಡಿ ರಾಹು ಆರು ಇಂಟ್ ಒನ್ ಒಂದು ಮರ್ಕ್ಯೂರಿ ಒನ್ ಆ್ಯಂಡ್ ಫೋರ್ ಜುಪಿಟರ್ ಫೈವ್ ಸೆವೆನ್ ಟೆನ್ ಲೆವೆನ್ ಆ್ಯಂಡ್ ಟ್ವೆಲ್ ರಾಹು ಸಿಕ್ಸ್ ಏಟ್ ಅಂದರೆ ಏನಾಯಿತು ಆರು ಸರ್ವಿಸಸ್ ಸಿಕ್ಸ್ ಈಸ್ ದ ಬೆಸ್ಟ್ ಹೌಸ್ ಇನ್ ಕೃಷ್ಣಮೂರ್ತಿ ಪದ್ಧತಿ ಆದರೆ ನಿಮ್ಮ ಟ್ರೆಡಿಷನಲ್ ಆಸ್ಟ್ರಾಲಜಿ ಪ್ರಕಾರ ಸಿಕ್ಸ್ತ್ ಹೌಸಿಸ್ ಋಣ ರೋಗ ರಿಪು ಅಂತೇಳಿ ಇಲ್ಲಿ ಆರು ಸರ್ವಿಸಸ್ ಸಿಕ್ಸ್ ಒನ್ ಸಿಕ್ಸ್ ಟೆನ್ ಬಂದರೆ ರಿಜೆಕ್ಷನ್ ಬರ್ತದೆ ಒನ್ ಸಿಕ್ಸ್ ಟೆನ್ ಮ್ಯಾರೇಜ್ ರಿಜೆಕ್ಷನ್ ಟೂ ಸೆವೆನ್ ಇಲೆವೆನ್ ಮ್ಯಾರೇಜ್ ಸಕ್ಸಸ್ಫುಲ್ ಓಕೆ ಹರ್ಡಲ್ಸ್ ಏನೋ ಬರಬೇಕಾದ್ರೆ ಏಟ್ ಬರಬೇಕು ಸೊ ಅದನ್ನೆಲ್ಲ ನೋಡಿ ನೀವು ಹಾಕ್ಬೇಕು ದರ್ ಮೇ ಬಿ ಸ್ಲೈಟ್ ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಲೀವ್ ಅಪಾರ್ಟ್ ದೀಸ್ ಮೈನರ್ ಥಿಂಗ್ಸ್ ಇನ್ ದಿಸ್ ಹಾರಾಸ್ಕೋಪ್ ಸಿಕ್ಸ್ ಟೆನ್ ಲೆವೆನ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಹೆನ್ಸ್ ಹಿ ಗಾಟ್ ದ ಜಾಬ್ ಆನ್ ಸೆವೆಂಟೀನ್ತ್ ಮಾರ್ಚ್ ನೈನ್ಟೀನ್ ಸೆವೆಂಟಿ ಫೈವ್ ಆ್ಯಂಡ್ ಇನ್ ಫ್ಯಾಕ್ಟ್ ದಿಸ್ ಈಸ್ ಆ್ಯಕ್ಚುಲಿ ರಾಹು ರಾಹು ಏಯ್ಟೀಂತ್ ಮಾರ್ಚ್ ನೈನ್ಟೀನ್ ಸೆವೆಂಟಿ ಫೈವ್ ನೀವೀಗ ನೋಡಿದರೆ ಅಲ್ಲಿ ನೋಡಿದರೆ ನಿಮಗೂ ಗೊತ್ತಾಗುತ್ತೆ ಏನಂದರೆ ಕೆ ಪಿ ದಶಾ ಸಿಸ್ಟಮಿಗೆ ಹೋಗಿ ಅದನ್ನು ಇದು ಮಾಡಿದರೆ ರಾಹು ರಾಹು ಆಮೇಲೆ ಸೆವೆಂಟಿ ಫೈ ರಾಹು ಮರ್ಕ್ಯುರಿ ಅಗೇನ್ ಸೆವೆಂಟಿ ಫೈ ರಾಹು ಮರ್ಕ್ಯುರಿ ಮಾರ್ಚ್ ಎಸ್ ಜುಪಿಟರ್ ಜುಪಿಟರ್ ಆದಮೇಲೆ ಅಗೇನ್ ರಾಹು ನೋಡಿ ಸಿ ಮೇಲ್ಗಡೆ ಇರೋದು ನಾನು ಹಾಕಿದ್ದ ದಶಾನೇ ಬಂದಿದೆ ಹೌದಾ ಸೊ ದಿಸ್ ಈಸ್ ಹೌ ಅಲ್ಲಿ ಏನು ಹಾಕಿದೆ ರಾಹು ಮರ್ಕ್ಯುರಿ ಜುಪಿಟರ್ ರಾಹು ರಾಹು ಸೊ ಏನು ಏಯ್ಟೀನ್ತ್ ಮಾರ್ಚ್ ನೈನ್ಟೀನ್ ಸೆವೆಂಟಿ ಫೈವ್ ಸೆವೆಂಟೀನ್ ಮಾರ್ಚ್ ನೈನ್ಟೀನ್ ಸೆವೆಂಟಿ ಫೈವ್ ಅರೌಂಡ್ ಟೆನ್ ಥರ್ಟಿ ಐ ರಿಪೋರ್ಟೆಡ್ ಟು ಡ್ಯೂಟಿ ದೆನ್ ಇನ್ ದೆನ್ ಧ್ಯಾನ್ ಆ ಬ್ಯಾಂಕ್ ಅರ್ಥ ಆಯ್ತಾ ಸೊ ಇದರಿಂದಾಗಿ ನೀವು ಪರ್ಫೆಕ್ಟಾಗಿ ಹೇಳ್ಬೋದು ಮದುವೆ ಕೂಡ ಯಾವಾಗ ಅಂತ ಹೇಳ್ಬೋದು ಸೊ ಈ ಒಂದು ಝಳಕವನ್ನು ನಿಮಗೆ ಒಂದು ಜಾತಕದ ಮುಖಾಂತರ ತೋರಿಸಿರ್ತೇನೆ ಇದರಲ್ಲಿ ಇನ್ನೇನು ನೋಡುವುದು ಕಸ್ಪಲ್ ಆ್ಯಂಡ್ ಪ್ಲ್ಯಾನೆಟ್ರಿ ಸ್ಟಾರ್ ಲಾರ್ಡ್ ಆ್ಯಂಡ್ ಸಬ್ ಲಾರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ನಿಮಗೇನು ಗೊತ್ತಾಗಬೇಕಂದ್ರೆ ಈ ಕೋಆರ್ಡಿನೇಟ್ಸ್ ಹಾಕಲಿಕ್ಕೆ ಗೊತ್ತಾಗಬೇಕಷ್ಟೇ ಈಗ ನಾನು ಹೇಳಿದಲ್ಲ ಆ ರೀತಿಯಾಗಿ ಕೋಆರ್ಡಿನೇಟ್ಸ್ ಹಾಕಿ ಸಕ್ಸಸ್ಫುಲ್ಲಾಗಿ ನೈನ್ ಫೋರ್ ಏಯ್ಟ್ ಒನ್ ಒನ್ ಫೈವ್ ಸಿಕ್ಸ್ ಫೈವ್ ಫೋರ್ ಝೀರೋ ಇಸ್ ಮೈ ಮೊಬೈಲ್ ನಂಬರ್ ಥ್ಯಾಂಕ್ ಯು ವೆರಿ ಮಚ್ ಕೃಷ್ಣಮೂರ್ತಿ ಬಗ್ಗೆ ಭಾಳಷ್ಟು ಹೇಳಿದ್ದೆ ನಾನು ಆಯಿತಾ ನಮಸ್ಕಾರ